ಸೊ ಹಾಯ್ ಗೈಸ್, ದಿಸ್ ಇಸ್ ಮುಜಮ್ಮಿಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಜಾಬ್ ಅಪ್ಡೇಟ್. ಪ್ರತಿ ಒಂದು ಗಂಟೆಗೆ 280 rupees ಪರ್ ವೀಕ್ 40 hours ಕೆಲಸ ಮಾಡುವಂತ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ನ ಒಂದು ಅಪ್ಡೇಟ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತ ಇದೀನಿ. ನೋಡಿ, ತಾವೇನಾದ್ರೂ ಗ್ರಾಜ್ಯುಯೇಷನ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಗ್ರಾಜ್ಯುಯೇಷನ್ ನಂತರ ಕೂಡ ತಾವೇನಾದ್ರೂ ಸ್ಟಡೀಸ್ ಅನ್ನ ಮಾಡ್ತಿದ್ರು ಕೂಡ ಈ ಒಂದು ಜಾಬ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಕಂಪ್ನಿಯ ಬಗ್ಗೆ ಮಾತಾಡಕ್ ಹೋದ್ರೆ, ಡೇಟ್ ಆಫ್ ವರ್ಸ್ ಒನ್ ಆಫ್ ದ ಟಾಪ್ ಆಗಿರುವಂತಹ ಈ ಒಂದು ಕಂಪ್ನಿ ಒಂದು ಆಡಿಯೋ ಕ್ವಾಲಿಟಿ ಸ್ಪೆಷಲಿಸ್ಟ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ಹೈರಿಂಗ್ ಅನ್ನ ಮಾಡ್ತಿದ್ದಾರೆ. ಯಾವುದೇ ರೀತಿಯಂತಹ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ತಾವೇನಾದ್ರೂ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಆಗಿದ್ರೆ ಅತಿ ವೇಗವಾಗಿ ತಾವು ಈ ಒಂದು ಜಾಬ್ ಗೆ ತಾವು ಅಪ್ಲೈ ಅನ್ನ ಮಾಡಿ. ಇಂಪಾರ್ಟೆಂಟ್ ಆಗಿ ತಾವು ಏನು ಕೆಲಸ ಅನ್ನ ಮಾಡಬೇಕು ಈ ಒಂದು ಕಂಪ್ನಿಯಲ್ಲಿ ಅಂದ್ರೆ, ಈ ಒಂದು ಕಂಪನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು, ಆರ್ಗನೈಸೇಷನ್ಸ್ ಆಗಿರ್ಬೋದು, ಇದು ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಆಗಿರುವಂತಹ ಒಂದು ಆಡಿಯೋಸ್ ಅನ್ನ ಆ ಒಂದು ಸೆಂಡ್ ಅನ್ನ ಮಾಡುವಂತಹ ಒಂದು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ತಾವೇನ್ ಮಾಡಬೇಕು ಅಂದ್ರೆ, ಈ ಒಂದು ಕಂಪನಿ ಕಡೆಯಿಂದ ಬಹಳಷ್ಟು ಒಂದು ಪ್ರಾಜೆಕ್ಟ್ ನ ಒಂದು ಆಧಾರದ ಮೇಲೆ ಒಂದು ಆಡಿಯೋಸ್ ನ ತಮಗೆ ಒಂದು ಕಳಿಸ್ಕೊಡ್ತಾರೆ. ಜಸ್ಟ್ ಆ ಒಂದು ಆಡಿಯೋನ ತಾವು ಕೇಳಿಸ್ಕೊಂಡು ಅದರ ಒಂದು ಕ್ವಾಲಿಟಿ ಹೇಗಿದೆ, ಕ್ಲಾರಿಟಿ ಹೇಗಿದೆ, ಅದರ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಎಂದು ಚೆಕ್ ಅನ್ನ ಮಾಡಿ ತಾವು ಅಪ್ರೂವಲ್ ಅಥವಾ ಒಂದು ರಿಜೆಕ್ಟ್ ಅನ್ನ ಮಾಡುವಂತಹ ಒಂದು ಸಿಂಪಲ್ ಆಗಿರುವಂತಹ ಈಸಿ ಆಗಿರುವಂತಹ ಒಂದು ವರ್ಕ್ ಆಗಿರುತ್ತೆ. 6 months ಕಾಂಟ್ರಾಕ್ಟ್ ಅಥವಾ ಒಂದು ಫ್ರೀಲ್ಯಾನ್ಸ್ ನ ಒಂದು ಆಧಾರದ ಮೇಲೆ ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ತಾರೆ. ಆಫ್ಟರ್ ದಟ್ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಆಸ್ ಎ ಪರ್ಮನೆಂಟ್ ಆಗಿ ತಮ್ಮನ್ನು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ತಾರೆ. ಸೊ ಓಕೆ, ನಮ್ ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಜಾಬ್ ಡೀಟೇಲ್ಸ್. ಆದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು, ನಿಮ್ಮ ಒಂದು ಸೆಲೆಕ್ಷನ್ ಹೇಗಿರುತ್ತೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಸ್ಕ್ರೀನ್ ಮೇಲೆ ಜೂಮ್ ಮಾಡಿ ಕ್ಲಿಯರ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತೇನೆ. ಬಿಫೋರ್ ದಟ್, ತಾವೇನಾದ್ರು ಚಾನಲ್ಗೆ ಹೊಸಬರಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಮೇಲೆ ಹೋಗಿ ಗಾಯ್ಸ್. ತಾವು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು ಈ ಒಂದು ಜಾಬ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಜಾಬ್ ಪೇಜ್ ಅನ್ನ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೆ. ಮೊದಲನೇದಾಗಿ ಕಂಪನಿ ಮಾತಾಡಕ್ ಹೋದ್ರೆ, ಡೇಟ್ ಆಫ್ ಕೋರ್ಸ್, ಇದರಲ್ಲಿ ಆಡಿಯೋ ಕ್ವಾಲಿಟಿ ಸ್ಪೆಷಲಿಸ್ಟ್ ಇಂಗ್ಲಿಷ್ ಇಂಡಿಯಾ ಅಂತ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ರಿಮೋಟ್ ಇರುತ್ತೆ, ಅಂದ್ರೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ತಮಿಳ್ನಾಡಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್, ಆದ್ರೆ ಇದು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಪ್ರತಿಯೊಬ್ಬರು ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಓಕೆ, ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನೋಡಬಹುದು, ವರ್ಕ್ ಲೋಡ್ ಬಗ್ಗೆ ಮಾತಾಡಕ್ ಹೋದ್ರೆ 40 hours ಪರ್ ವೀಕ್ ಅಕಾರ್ಡಿಂಗ್ ಟು ಯುವರ್ ಅವೈಲಬಿಲಿಟಿ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಏನು ಪರ್ ವೀಕ್ ಅಥವಾ ಒಂದು ವಾರದಲ್ಲಿ ತಮಗೆ ಯಾವಾಗ ತಮಗೆ ಟೈಮ್ ಸಿಗುತ್ತೆ ಆ ಒಂದು ಟೈಮ್ ಅನ್ನ ಬಳಸ್ಕೊಂಡು ತಾವು 40 hours 40 ಗಂಟೆ ತಾವು ಇಲ್ಲಿ ಒಂದು ಕೆಲಸ ಅನ್ನ ಮಾಡಬೇಕಾಗಿರುವಂಥದ್ದು. ನಂತರ ಸ್ಟಾರ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಮ್ಮಿಡಿಯೇಟ್ ಆಗಿರುವಂತಹ ಒಂದು ಹೈರಿಂಗ್ ಅನ್ನ ಮಾಡ್ತಿದ್ದಾರೆ, ಸೆಲೆಕ್ಷನ್ಸ್ ಅನ್ನ ಮಾಡ್ತಿದ್ದಾರೆ. ಎಂಗೇಜ್ಮೆಂಟ್ ಮಾಡೆಲ್ ಬಗ್ಗೆ ಮಾತಾಡಕ್ ಹೋದ್ರೆ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಅಥವಾ ಒಂದು ಫ್ರೀಲ್ಯಾನ್ಸರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 6 weeks ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ, ಸಾರಿ 6 ವಾರಗಳ ಕಾಲ ಒಂದು ಕೆಲಸ ಇರುತ್ತೆ. ಆಫ್ಟರ್ ದಟ್ ತಮಗೆ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ನಡೆಸ್ಕೊಳ್ತಾರೆ. ಇಲ್ಲಿ ತಾವು ನೋಡಬಹುದು ಏನು ಇಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಮಾತಾಡ್ಕೊಳ್ಳೋ. ಲಿಸನ್ ಟು ದ ರೆಕಾರ್ಡ್ ಆಡಿಯೋಸ್ ಅಂಡ್ ಕಂಪೇರ್ ದೆಮ್ ಅಗೇನ್ಸ್ಟ್ ದ ವರ್ಜಿನಲ್ ಆಡಿಯೋ ಸ್ಕ್ರಿಪ್ಟ್ಸ್ ಅಂತ ಒಂದು ಇರುತ್ತೆ. ವರ್ಜಿನಲ್ ಆಗಿರುವಂತಹ ಒಂದು ಸ್ಕ್ರಿಪ್ಟ್ಸ್ ಇರುತ್ತೆ. ಸೊ ಅದಕ್ಕೆ ಕಂಪೇರ್ ಅನ್ನ ಮಾಡಿಕೊಂಡು ಆಡಿಯೋವನ್ನ ಇವರು ಏನು ಒಂದು ಪ್ರಿಪೇರ್ ಅನ್ನ ಮಾಡಿರ್ತಾರೆ. ಇದಕ್ಕೂ ಸಿಂಕ್ ಆಗುತ್ತಾ, ಮ್ಯಾಚ್ ಆಗುತ್ತಾ, ಅದರ ಒಂದು ಕ್ಲಾರಿಟಿ ಹೇಗಿರುತ್ತೆ, ಏನು ಎತ್ತ ಅಂತ ತಾವು ಅಪ್ರೂವಲ್ ಅಥವಾ ಒಂದು ರಿಜೆಕ್ಟ್ ಅನ್ನ ತಾವು ಮಾಡಬೇಕು. ಎನ್ಶೋರ್ ಐಡಿಯೋಸ್ ಕಂಪ್ಲೈಂಟ್ ವಿತ್ ಆಲ್ ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಫಾರ್ ಡೇಟಾ ಕ್ವಾಲಿಟಿ. ಏನು ಈ ಎಲ್ಲ ಒಂದು ಐಡಿಯೋಸ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ತಾ ಇದೀಗ. ಇದರಲ್ಲಿ ರಿಜೆಕ್ಟ್ ಅಂಡ್ ಅಪ್ರೂವ್ ಐಡಿಯೋಸ್ ಬೇಸ್ಡ್ ಆನ್ ಅಧೆರೆನ್ಸ್ ಟು ದಿ ಸ್ಕ್ರಿಪ್ಟ್ ಅಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಐಡಿಯೋ ಕ್ವಾಲಿಟಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹೇಳಿದಿನಲ್ಲ, ಈ ಒಂದು ಕ್ವಾಲಿಟಿ ಚೆನ್ನಾಗಿದ್ರೆ ತಾವು ಅಪ್ರೂವಲ್ ಕೊಡಬೇಕು. ಕ್ವಾಲಿಟಿ ಅಥವಾ ಒಂದು ಕ್ಲಾರಿಟಿ ಚೆನ್ನಾಗಿಲ್ಲ ಅಂದ್ರೆ ತಾವು ಇಲ್ಲಿ ರಿಜೆಕ್ಟ್ ಅನ್ನ ತಾವು ಮಾಡಬೇಕು. ಜಾಬ್ ರಿಕ್ವೈರ್ಮೆಂಟ್ ಬಗ್ಗೆ ಮಾತಾಡ್ಕೋದ್ರೆ ಎಕ್ಸಲೆಂಟ್ ಇಂಗ್ಲಿಷ್ ಸ್ಕಿಲ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ. ಆಲ್ ಕ್ಯಾಂಡಿಡೇಟ್ ವಿಲ್ ನೀಡ್ ಟು ಕ್ಯೂ ಟೆಸ್ಟ್ ಅನ್ನ ತಾವು ಇಲ್ಲಿ ಪಾಸ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಕ್ಯೂ ಈಸ್ ಎ ಪ್ಲಸ್ ಅಂತ ಒಂದು ಕೇಳಿದ್ದಾರೆ. ಓಕೆನಾ, ಎಕ್ಸ್ಪೀರಿಯನ್ಸ್ ಇದ್ರೂ ತಾವು ಅಪ್ಲೈ ಅನ್ನ ಮಾಡಿ, ಇಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ತಾವು ಈ ಒಂದು ಜಾಬ್ಗೆ ಅಪ್ಲೈ ಅನ್ನ ಮಾಡಬಹುದು. ಜಸ್ಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ಅಪ್ಲೈ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ಒಂದು ಅಪ್ಲೈ ಮಾಡುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಮೊದಲನೇದಾಗಿ ತಮ್ಮ ಒಂದು CV ಅಂದ್ರೆ ಒಂದು ರೆಸ್ಯೂಮ್ ಅನ್ನ ತಾವು ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕು. ನಂತರ ನಿಮ್ಮ ಒಂದು ಇನ್ಫಾರ್ಮೇಶನ್, ಫುಲ್ ನೇಮು, ಇಮೇಲ್ ಅಡ್ರೆಸ್ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರು, ಇಲ್ಲಿ ತಾವು ಈ ಒಂದು ಬಾಕ್ಸ್ ಅಲ್ಲಿ ತಾವು ಕ್ಲಿಕ್ ಅನ್ನ ಕೊಟ್ಟು ನಿಮ್ಮ ಒಂದು ಫೋಟೋ ಅನ್ನ ತಾವು ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಒಂದು ಕವರ್ ಲೆಟರ್ ಅನ್ನ ತಾವು ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ಈ ಒಂದು ಕವರ್ ಲೆಟರ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ.
ನಂತರ ನಿಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಕಂಟ್ರಿ ಆಗಿರ್ಬೋದು, ಇಂಗ್ಲಿಷ್ ಪ್ರೊಫೆಷನಲ್ ಲೆವೆಲ್ ಆಗಿರ್ಬೋದು, ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಫಿಲ್ ಔಟ್ ಅನ್ನ ಮಾಡಿ ಸೆಂಡ್ ಅಂತ ತಾವು ಆಪ್ಷನ್ ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮ ಈ ಒಂದು ಅಪ್ಲಿಕೇಶನ್ ಇಮ್ಮಿಡಿಯೇಟ್ ಆಗಿ ಏನು ಒಂದು ಸೆಂಡ್ ಆಗುತ್ತೆ. ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಈ ಒಂದು ಜಾಬ್ ನ ಒಂದು ಡೀಟೇಲ್ಸ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಆಗಿರುವಂತಹ ಒಂದು ಜಾಬ್ ನ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಐ ಹೋಪ್ ಈ ಒಂದು ಜಾಬ್ ಪ್ರತಿಯೊಬ್ಬರು ಇಂಟ್ರೆಸ್ಟೆಡ್ ಆಗಿದೆ ಅಂದ್ಕೊಂತೀನಿ. ಡಿಗ್ರಿ ಅಥವಾ ಒಂದು ಗ್ರಾಜ್ಯುಯೇಷನ್ ಅಥವಾ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರಿ ಅಪ್ಲೈ ಅನ್ನ ಮಾಡಿ. ಸಪೋಸ್ ತಾವು ಇಂಟ್ರೆಸ್ಟೆಡ್ ಇಲ್ಲ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಫ್ರೆಂಡ್ಸ್ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಅಂತಹ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಜಾಬ್ ಅನ್ನ ತಾವು ಶೇರ್ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ತಾವು ಎಂತಹ ಒಂದು ಜಾಬ್ ಅನ್ನ ತಾವು ಸರ್ಚ್ ಅನ್ನ ಮಾಡ್ತಾ ಇದ್ದೀರಾ, ತಮ್ಮ ಒಂದು ಕ್ವಾಲಿಫಿಕೇಶನ್ ಏನಾಗಿದೆ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಮ ಒಂದು ಕ್ವಾಲಿಫಿಕೇಶನ್ ನ ಮೇಲೆ ಅಥವಾ ನಿಮ್ಮ ಒಂದು ಇಂಟ್ರೆಸ್ಟೆಡ್ ಜಾಬ್ ನ ಒಂದು ಮೇಲೆ ಅತಿ ವೇಗವಾಗಿ ಡೈಲಿ ಒಂದು ಒಳ್ಳೆಯ ಒಂದು ಜಾಬ್ ಅಪ್ಡೇಟ್ ಅನ್ನ ನಾನು ಶೇರ್ ಅನ್ನ ಮಾಡ್ತೀನಿ. ಸೊ ಇದೇ ರೀತಿಯಾದಂತಹ ಒಂದು ಜಾಬ್ ಅಪ್ಡೇಟ್ಗಳಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಜಾಬ್ ಅಪ್ಡೇಟ್ ಅಲ್ಲಿ ಸಿಗ್ತೀನಿ. ಬಾಯ್ ಬಾಯ್.